ಟಿ ಎಂ ಲರ್ನಿಂಗ್ ಸೆಂಟರ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಜಿ ಕೆ ಪ್ರಶ್ನೆಗಳನ್ನು ನೋಡೋಣ ಇವು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಎಫ್ ಡಿ ಎಸ್ ಡಿ ನೇಮಕಾತಿ ಎಲ್ಲ ಪರೀಕ್ಷೆಗಳಿಗೆ ಸಹಾಯ ಆಗ್ತದೆ ನೋಡೋಣ ಪ್ರಶ್ನೆ ಯಾವ ರೀತಿ ಇದಾವೆ ಅಂತ ಹೇಳಿ ನಾವು ವಾಸಿಸುತ್ತಿರುವ ಗ್ರಹವನ್ನು ಗ್ರಹವು ಈ ಆಕಾರದಲ್ಲಿದೆ ಅಂದರೆ ನಾವು ವಾಸ್ತಕ್ಕಂತಹ ಭೂಮಿ ಯಾವ ಆಕಾರದಲ್ಲಿದೆ ಅಂದರೆ ಇದು ಗೋಳಾಕಾರದಲ್ಲಿದೆ ಆ್ಯಕ್ಚುಲಿ ಅದು ಗೋಳಾಕಾರ ಅಂತಕ್ಕಂಥದ್ದು ಆಪ್ಷನಲ್ಲಿ ಇಲ್ಲ ಇಲ್ಲಿ ನೋಡಿ ವೃತ್ತಾಕಾರ ಭೂಮಿ ಆಕಾರ ಚೌಕಾಕಾರ ಚಪ್ಪಟೆ ಆಕಾರ ಸೊ ವೃತ್ತಾಕಾರದಲ್ಲಿಲ್ಲ ಚೌಕಾಕಾರದಲ್ಲಿಲ್ಲ ಚಪ್ಪಟೆ ಆಕಾರದಲ್ಲಿಲ್ಲ ಅಂದರೆ ಭೂಮಿ ಆಕಾರ ಅಂದರೆ ಅದು ಗೋಳಾಕಾರದಲ್ಲಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಭೂಮಿಯ ಅತ್ಯಂತ ದೊಡ್ಡ ವ್ಯಾಸ ಇದಾಗಿದೆ ಸೊ ಭೂಮಿಯ ದೊಡ್ಡ ವ್ಯಾಸ ಅಂದರೆ ನಾವು ಭೂಮಿಯನ್ನು ಭೂಮಿಯನ್ನು ನಾವೇನು ಮಾಡ್ತೀವಿ ಅಂದರೆ ಸಮಯವನ್ನು ಅಳತೆ ಮಾಡಲಿಕ್ಕೆ ಲೊಕೇಶನ್ ಅನ್ನು ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳನ್ನು ನಾವು ಕಲ್ಪನೆ ಕಾಲ್ಪನಿಕ ರೇಖೆಗಳನ್ನು ಹೇಳ್ಕೊಂಡಿದ್ದೀವಿ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿರತಕ್ಕಂಥವನ್ನ ನಾವು ರೇಖಾಂಶಗಳು ಅಂತ ಕರಿತೀವಿ ಹಾಗೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗಿರ್ತಕ್ಕಂಥವು ಅಕ್ಷಾಂಶ ಅಂತ ನಾವು ಹೇಳ್ತೀವಿ ಸೊ ಇವುಗಳಲ್ಲಿ ನಾವು ಸಮಭಾಜಕ ವೃತ್ತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮಕರ ಸಂಕ್ರಾಂತಿ ವೃತ್ತ ಉತ್ತರ ಧ್ರುವ ವೃತ್ತ ಅಂತೇಳಿ ನೋಡ್ಬೋದು ಇವನ್ನ ಅದರಲ್ಲಿ ಕೇಳಿರ್ತಕ್ಕಂಥದ್ದು ಭೂಮಿಯ ಅತ್ಯಂತ ದೊಡ್ಡ ವ್ಯಾಸ ಭೂಮಿಯಲ್ಲಿ ಮಧ್ಯಭಾಗದಲ್ಲಿ ಇದು ಸಮಭಾಜಕ ವೃತ್ತ ಸಮಭಾಜಕ ವೃತ್ತ ಭೂಮಿಯ ಅತ್ಯಂತ ದೊಡ್ಡ ವ್ಯಾಸವಾಗಿದೆ ನೆಕ್ಸ್ಟ್ ಕ್ವಶನು ಲೋಹಗಳ ಬಳಕೆಗೆ ಉತ್ತೇಜನ ನೀಡಿದ ಕಾಲಘಟ್ಟ ಯಾವುದು ಸೊ ಈ ಒಂದು ಕಾಲಘಟ್ಟದಲ್ಲಿ ಲೋಹಗಳ ಬಳಕೆಗೆ ಒಂದು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟರು ಯಾವುದು ಅಂದರೆ ಆಪ್ಷನ್ಸ್ ಋಗ್ವೇದ ನಂತರದ ಕಾಲ ಋಗ್ವೇದ ಕಾಲ ಅಥರ್ವಣ ವೇದ ಕಾಲ ಸಾಮವೇದ ಕಾಲ ಅಂತ ಕೊಟ್ಟಿದ್ದಾರೆ ಸೊ ಋಗ್ವೇದದ ನಂತರ ಕಾಲದಲ್ಲಿ ಲೋಹಗಳ ಬಳಕೆಗೆ ಉತ್ತೇಜನವನ್ನು ನೀಡಿದರು ಸೊ ನೆಕ್ಸ್ಟ್ ಪ್ರಶ್ನೆ ನೀನು ಒಂದು ಶಾಲಾ ಬ್ಯಾಗ್ ಖರೀದಿಸಿ ಬಳಸುತ್ತಿರುವೆ ಇದು ಈ ಬಗೆಯ ಆರ್ಥಿಕ ಚಟುವಟಿಕೆ ಸೊ ಅಂದರೆ ನಾವು ಯಾವುದೇ ವಸ್ತುವನ್ನು ಖರೀದಿ ಮಾಡಿ ಬೆಳೆಸ್ತಕ್ಕಂಥ ಬಳಸ್ತಕ್ಕಂಥ ಒಂದು ಚಟುವಟಿಕೆ ಇದೆಯಲ್ಲ ಅದನ್ನು ಏನಂತ ಕರಿತೀವಿ ಅಂತ ಕೇಳಿದರೆ ಸೊ ಅನುಭೋಗಿ ಚಟುವಟಿಕೆ ವಿನಿಮಯ ಚಟುವಟಿಕೆ ವಿತರಣಾ ಚಟುವಟಿಕೆ ಉತ್ಪಾದಕ ಚಟುವಟಿಕೆ ಸೊ ಈ ರೀತಿಯಾದ ಪ್ರಶ್ನೆಗಳು ಇದು ಒಂದು ನಿಮಗೆ ಎಕನಾಮಿಕ್ಸಿಂದ ಬಂದಿರತಕ್ಕಂಥ ಒಂದು ಪ್ರಶ್ನೆಯಾಗಿದೆ ಇದು ಅರ್ಥಶಾಸ್ತ್ರ ಅದರಲ್ಲಿ ನಾವು ಯಾವುದೇ ವಸ್ತುವನ್ನು ಖರೀದಿಸಿ ಬಳಸ್ತಕ್ಕಂಥದ್ದು ಅನುಭೋಗಿ ಚಟುವಟಿಕೆ ಅಂತ ಕರಿತೀವಿ ಸೊ ವಿನಿಮಯ ಅಂದ್ರೇನು ವಿತರಣಾ ಅಂದ್ರೇನೋ ಉತ್ಪಾದಕ ಅಂದ್ರೇನು ಅವನು ಕೂಡ ನೋಡೋದ್ರಿಂದ ನಮಗೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಮಾಡಲಿಕ್ಕೆ ಸಹಾಯ ಆಗುತ್ತೆ ನೆಕ್ಸ್ಟು ಪಿಂಗಾಣಿಯು ಈ ದೇಶದಲ್ಲಿ ಉಗಮವಾಯಿತೆಂಬ ನಂಬಿಕೆ ಇದೆ ಪಿಂಗಾಣಿ ಅಂತಕ್ಕಂಥದ್ದು ಏನಿದೆ ಅದು ಸೆರಾಮಿಕ್ಸ್ ಅಂತ ನಾವು ಕರಿತೀವಲ್ಲ ಸೊ ಅದು ಯಾವ ದೇಶದಿಂದ ಬಂದಿದೆ ನಮಗೆ ಅಂದರೆ ಆಪ್ಷನ್ಸ್ ರೋಮ್ ಗ್ರೀಕ್ ಚೀನಾ ಮತ್ತು ಅಮೇರಿಕಾ ಕೊಟ್ಟಿದ್ದಾರೆ ಸೊ ಚೀನಾ ದೇಶದಿಂದ ಈ ಒಂದು ಪಿಂಗಾಣಿಯ ವಸ್ತುಗಳು ನಮ್ಮ ದೇಶಕ್ಕೆ ಬಂದಿದೆ ಅಥವಾ ಉಗಮ ಅಲ್ಲಿ ಚೀನಾದಲ್ಲಿ ಉಗಮವಾಗಿದೆ ಅಂತೇಳಿ ಒಂದು ನಂಬಿಕೆ ನೆಕ್ಸ್ಟು ಸೊ ನೆಕ್ಸ್ಟ್ ಕ್ವಶನ್ ಚೈತ್ಯಾಲಯ ಮತ್ತು ಸ್ತೂಪಗಳು ಈ ಧರ್ಮಕ್ಕೆ ಸಂಬಂಧಿಸಿದವುಗಳು ಅಂತ ಕೊಟ್ಟಿದ್ದಾರೆ ಬುದ್ಧ ಧರ್ಮ ಜೈನ ಧರ್ಮ ಹಿಂದೂ ಧರ್ಮ ಪಾರ್ಸಿ ಧರ್ಮ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ಚೈತ್ಯಾಲಯ ಮತ್ತು ಸ್ತೂಪಗಳು ಇವು ಪ್ರಾರ್ಥನಾ ಒಂದು ಸ್ಥಳಗಳು ಅಥವಾ ಪ್ರಾರ್ಥನಾ ಮಂದಿರಗಳು ಅಂತ ನಾವು ಕರಿತೀವಿ ಇವು ಬಂದು ಬುದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಆಲಯಗಳು ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನು ವಾಯು ಮೇಲ್ಮುಖವಾಗಿ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಮೇಲೇರುವುದರಿಂದ ಈ ಮಳೆ ಉಂಟಾಗುತ್ತದೆ ಸೊ ಯಾವ ಮಳೆಯಿಂದ ಅಂದರೆ ಪ್ರಚಲನ ಪ್ರವಾಹಗಳ ರೂಪದಲ್ಲಿ ಏನಾಗುತ್ತೆ ಮೇಲೇರಿ ಗಾಳಿ ಹೋಗ್ತದಲ್ಲ ಇದನ್ನು ಈ ಈ ರೀತಿಯಾದಂಥ ಸಂದರ್ಭದಲ್ಲಿ ಬರುವಂಥ ಮಳೆಯನ್ನು ಏನಂತ ಕರಿತೀವಿ ಆಪ್ಷನ್ಸು ಆವರ್ತ ಮಳೆ ಪರಿಸರಣ ಮಳೆ ಪರ್ವತ ಮಳೆ ಆರೋಹ ಮಳೆ ಅಂತ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಸೊ ಇದು ಮಳೆ ಬಂದು ಉತ್ತರ ಪರಿಸರಣ ಮಳೆ ನೆಕ್ಸ್ಟು ರಾಜ್ಯಶಾಸ್ತ್ರದ ಮೂಲವನ್ನು ಈ ದೇಶದಲ್ಲಿ ಕಾಣಬಹುದು ರಾಜ್ಯಶಾಸ್ತ್ರದ ಮೂಲ ಎಲ್ಲಿದೆ ಅಂತ ಆಪ್ಷನ್ಸ್ ಈಜಿಪ್ಟ್ ಪರ್ಷಿಯಾ ಗ್ರೀಸ್ ಮತ್ತು ಭಾರತ ಕೊಟ್ಟಿದ್ದಾರೆ ರಾಜ್ಯಶಾಸ್ತ್ರದ ಮೂಲ ಗ್ರೀಸ್ ದೇಶ ನೆಕ್ಸ್ಟ್ ಕ್ವೆಶನು ಇವರು ಉತ್ತಮ ಜೀವನ ಮಟ್ಟ ಹೊಂದಿರುವ ವ್ಯಾಪಾರಿಗಳು ಅಂದರೆ ಉತ್ತಮ ಜೀವನದ ಮಟ್ಟವನ್ನು ಹೊಂದಿರತಕ್ಕಂಥ ವ್ಯಾಪಾರಿಗಳು ಯಾರು ಅಂತ ಹೇಳಿ ಬೀದಿ ವ್ಯಾಪಾರಿಗಳು ಕಾಯಂ ವ್ಯಾಪಾರಿಗಳು ಉತ್ಪಾದಕ ವಿತರಕರು ಸಗಟು ವ್ಯಾಪಾರಿಗಳು ಅಂತ ಇದೆ ಸೊ ಇದು ಒಂದು ಎಕನಾಮಿಕ್ಸಿಂದ ಬಂದಿರತಕ್ಕಂಥ ಒಂದು ಪ್ರಶ್ನೆ ನೋಡಿ ಬೀದಿ ವ್ಯಾಪಾರಿಗಳು ಉತ್ತಮ ಜೀವನ ಮಟ್ಟವನ್ನು ಹೊಂದಿರೋದು ಕಡಿಮೆ ಕಾಯಂ ವ್ಯಾಪಾರಿಗಳು ಅಷ್ಟೇ ಸಗಟು ವ್ಯಾಪಾರಿಗಳು ಅಷ್ಟೇ ಆದರೆ ಉತ್ಪಾದಕ ವಿತರಕರು ಇದ್ದಾರಲ್ಲ ಇವರು ಉತ್ತಮ ಜೀವನ ಮಟ್ಟವನ್ನು ಹೊಂದಿರತಕ್ಕಂಥ ವ್ಯಾಪಾರಿಗಳು ಅವರಿಗೆ ಲಾಭ ಹೆಚ್ಚಿನದಾಗಿ ಇರುತ್ತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟು ಅತಿ ನೇರಳೆ ಕಿರಣಗಳನ್ನು ಹೀರಿಕೊಂಡು ಜೀವ ರಾಶಿಗಳನ್ನು ರಕ್ಷಿಸುತ್ತಿರುವ ಓಝೋನ್ ಘಟಕವು ಈ ಮಂಡಲದಲ್ಲಿದೆ ಸೊ ಓಝೋನ್ ಲೇಯರು ಎಲ್ಲಿರುತ್ತೆ ಅಂಥೇಳಿ ಪ್ರಶ್ನೆ ಇದೆ ಸೊ ಓಝೋನ್ ಲೇಯರ್ ಬಂದು ಆಪ್ಷನ್ಸು ಪರಿವರ್ತನಾ ಮಂಡಲ ಮಧ್ಯಂತರ ಮಂಡಲ ಸಮೋಷ್ಣ ಮಂಡಲ ಬಾಹ್ಯ ಮಂಡಲ ಅಂತ ಇದೆ ಸೊ ಇದಕ್ಕೆ ಉತ್ತರ ಸಮೋಷ್ಣ ಮಂಡಲ ಸಮೋಷ್ಣ ಮಂಡಲದಲ್ಲಿ ಒಂದು ಓಝೋನ್ ಲೇಯರ್ ಇರುತ್ತೆ ಅದು ಏನು ಮಾಡುತ್ತೆ ಅಂದರೆ ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾವೈಲೆಟ್ ರೇಡಿಯೇಷನ್ಸನ್ನು ಹೀರ್ಕೊಂಡು ನಮಗೆ ಉತ್ತಮವಾದಂತ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಅಷ್ಟೇ ಒಳ್ಳೆ ಬೆಳಕನ್ನು ನಮಗೆ ಕೊಡಲಿಕ್ಕೆ ಸಹಾಯ ಮಾಡುತ್ತೆ ಆದರೆ ದುರದೃಷ್ಟವಶಾತ್ ಈಗ ಓಝೋನ್ ಲೇಯರು ಏನಾಗ್ತಾಯಿದೆ ಹೋಲನ್ನು ಹೊಂದ್ತಾಯಿದೆ ಅದಕ್ಕೆ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಅತ್ಯಂತ ಪ್ರಮುಖವಾದ ಕಾರಣ ಆಗಿದ್ದಾವೆ ಅವು ನಮ್ಮ ರೆಫ್ರಿಜಿರೇಟರ್ ಮತ್ತು ಏನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅದರಿಂದ ಹಾನಿಗೊಳಗಾಗ್ತಾಯಿದೆ ನೆಕ್ಸ್ಟ್ ಪ್ರಶ್ನೆ ಇವುಗಳಲ್ಲಿ ಪುರಾತನ ವಸ್ತು ಆಧಾರಗಳಿಗೆ ಒಳಪಡದಿರುವುದು ಯಾವುದು ಸೊ ಆಪ್ಷನ್ಸ್ ಸ್ಮಾರಕಗಳು ಸ್ಥಳೀಯ ಸಾಹಿತ್ಯಾದಗಳು ನಾಣ್ಯಗಳು ಮತ್ತು ಶಾಸನಗಳಂತ ಕೊಟ್ಟಿದ್ದಾರೆ ಪುರಾತನ ವಸ್ತು ಆಧಾರಗಳಿಗೆ ಒಳಪಡದಿರುವುದು ಒಳ ಅಂದರೆ ಯಾವುದು ಇದರಲ್ಲಿ ಪುರಾತನ ವಸ್ತು ಆಧಾರಗಳಿಗೆ ಒಳಪಡದಿರುವುದು ಅಂದರೆ ಸ್ಮಾರಕಗಳು ಪುರಾತನ ವಸ್ತುಗಳು ಅದಕ್ಕೆ ಸಂಬಂಧಪಟ್ಟಂತೆ ಆಧಾರಗಳನ್ನು ನಮಗೆ ಒದಗಿಸ್ತವೆ ನಾಣ್ಯಗಳು ಕೂಡ ಆಧಾರಗಳನ್ನು ಒದಗಿಸ್ತವೆ ಹೇಗೆಂದರೆ ಇಂದಿನ ರಾಜರ ಕಾಲದಲ್ಲಿ ತಾಮ್ರದ ನಾಣ್ಯಗಳು ಮತ್ತು ರಾಜರ ಒಂದು ಚಿತ್ರ ಇರತಕ್ಕಂಥ ಮುದ್ರೆಗಳು ಎಲ್ಲವನ್ನು ನಾವು ನೋಡ್ತಿದ್ವಿ ಅವು ಕೂಡ ಪುರಾತನ ಆಧಾರಗಳಿಗೆ ಸಂಬಂಧಪಟ್ಟಿದ್ದಾವೆ ಸೊ ಶಾಸನಗಳು ಅಷ್ಟೇ ಶಾಸನಗಳಲ್ಲಿ ಯಾವುದಾದ್ರು ಒಂದು ದಾನ ಕೊಟ್ಟಿದರೆ ಅಥವಾ ಏನೇ ಒಂದು ಅಂಶಗಳಿದ್ದರೆ ಹೊಸ ದೇವಸ್ಥಾನದ ಒಂದು ಇದ್ದಿದ್ದರೆ ಅದನ್ನು ಶಾಸನಗಳಲ್ಲಿ ನಾವು ನೋಡ್ತೇವೆ ಸೊ ಆದರೆ ಸ್ಥಳೀಯ ಸಾಹಿತ್ಯ ಆಧಾರಗಳು ಬಂದು ಅದಕ್ಕೆ ಯಾವುದಕ್ಕೂ ಸಂಬಂಧಪಡೋದಿಲ್ಲ ಯಾಕೆಂದರೆ ಅವು ಇತ್ತೀಚಿನ ದಿನಮಾನಗಳಲ್ಲಿ ಸಾಹಿತ್ಯಗಳು ಬಂದಿರತಕ್ಕಂಥದ್ದು ಪುರಾತನ ವಸ್ತು ಆಧಾರಗಳಿಗೆ ಒಳಪಡೋದು ಸಾಧ್ಯ ಇಲ್ಲ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೀನು ಚುನಾವಣೆಯಲ್ಲಿ ಮತ ಚಲಾಯಿಸಲು ನಿನಗೆ ಎಷ್ಟು ವರ್ಷಗಳಾಗಿರಬೇಕು ಅಂದರೆ ನಾವು ಭಾರತದ ಸಂವಿಧಾನದ ಪ್ರಕಾರ ಚುನಾವಣೆಯಲ್ಲಿ ಮತ ಹಾಕಬೇಕು ಅಂದರೆ ಹದಿನೆಂಟು ವರ್ಷ ಪೂರೈಸಿರಬೇಕು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಇವರುಗಳಲ್ಲಿ ವಿದೇಶಿ ವಿದ್ವಾಂಸರು ಇವರಾಗಿದ್ದಾರೆ ಯಾರು ವಿದೇಶಿ ವಿದ್ವಾಂಸರು ಅಂತ ಕೊಟ್ಟು ಕೇಳಿದರೆ ಆಪ್ಷನ್ಸ್ ಮೆಗಸ್ತಾನಿಸ್ ಕೌಟಿಲ್ಯ ಶ್ರೀ ವಿಜಯ ಅಮೋಘ ವರ್ಷ ಕೌಟಿಲ್ಯ ಶ್ರೀ ವಿಜಯ ಅಮೋಘ ವರ್ಷ ಇವರು ಭಾರತ ದೇಶದ ವಿದ್ವಾಂಸರಾಗಿದ್ದರು ಹಾಗಾಗಿ ಆಪ್ಷನ್ ಎ ಮೆಗಸ್ತಾನಿಸ್ ಇವರು ವಿದೇಶಿಯ ವಿದ್ವಾಂಸರಾಗಿದ್ದಾರೆ ಸೊ ನೆಕ್ಸ್ಟ್ ಕ್ವಶನು ಇವರು ಗ್ರೀಕರ ನಂತರ ಭಾರತ ಚರಿತ್ರೆ ಹಾಗೂ ಸಂಸ್ಕೃತಿ ಮೇಲೆ ಪ್ರಭಾವವನ್ನು ಬೀರಿದರು ಗ್ರೀಕರ ನಂತರ ಬಂದಿರತಕ್ಕಂಥವ್ರು ಯಾರು ಆಪ್ಷನ್ಸ್ ಮೌರ್ಯರು ಕದಂಬರು ಕುಶಾಣರು ಮತ್ತು ಚೋಳರು ಅಂತ ಕೊಟ್ಟಿದ್ದಾರೆ ಗ್ರೀಕರ ನಂತರಕ್ಕೆ ಭಾರತದ ಚರಿತ್ರೆ ಹಾಗೂ ಸಂಸ್ಕೃತಿ ಮೇಲೆ ಪ್ರಭಾವ ಬೀರಿದ್ದು ಕುಶಾಣರು ಸೊ ಇದು ಕಾಲಾನುಕ್ರಮ ಘಟನೆಗಳು ಮತ್ತು ಯಾವಾಗ ಯಾವ ಒಂದು ಮನೆತನದವರು ಬಂದು ಆಳ್ವಿಕೆ ಮಾಡಿದರು ಅನ್ನೋದು ನೋಡೋದ್ರಿಂದ ನಮಗೆ ಈ ಥರದ ಪ್ರಶ್ನೆಗಳಿಗೆ ಉತ್ತರ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅತ್ಯಧಿಕ ಉಷ್ಣ ಹಾಗೂ ಒತ್ತಡದ ಪರಿಣಾಮದಿಂದ ಮಾರ್ಪಾಡು ಹೊಂದಿರುವ ಶಿಲೆಗಳು ಇವಾಗಿವೆ ಸೊ ಶಿಲೆಗಳಲ್ಲಿ ಸಾಕಷ್ಟು ಶಿಲೆಗಳಿದ್ದಾವೆ ಅದರಲ್ಲಿ ಕಣಶಿಲೆ ನೆಕ್ಸ್ಟು ಅಂತಸ್ತರಣ ಶಿಲೆ ಮತ್ತು ರೂಪಾಂತರ ಶಿಲೆ ಬಹಿಸ್ತರಣ ಶಿಲೆ ಅಂತ ಇದೆ ಸೊ ಅದರಲ್ಲಿ ಅಧಿಕ ಉಷ್ಣಾಂಶ ಮತ್ತು ಒತ್ತಡದ ಪರಿಣಾಮದಿಂದಾಗಿ ಮಾರ್ಪಾಡು ಹೊಂದಿರುವಂಥ ಶಿಲೆಗಳು ಯಾವಪ್ಪ ಅಂತ ಹೇಳಿದರೆ ರೂಪಾಂತರ ಶಿಲೆ ಅಲ್ಲೇ ಉತ್ತರದಲ್ಲಿ ನಾವು ನೋಡ್ಬೋದು ಮಾರ್ಪಾಡು ಹೊಂದಿರುವ ರೂಪಾಂತರಣ ಆಗಿರ್ತಕ್ಕಂಥವು ಯಾವುವು ಅಂದರೆ ರೂಪಾಂತರ ಶಿಲೆ ನೆಕ್ಸ್ಟ್ ಕ್ವಶನು ನಾವು ಇತರರೊಡನೆ ನಡೆಸುವ ಮಾತುಕತೆಯ ಸಂಪರ್ಕವನ್ನು ಏನಂತ ಕರಿತೀವಿ ಸೊ ಬೇರೆಯವ್ರ ಜೊತೆಗೆ ನಾವು ಮಾತಾಡಬೇಕಾದ್ರೆ ಆ ಒಂದು ಮಾತುಗಳು ಏನಾಗಿರ್ತವೆ ಅಂದರೆ ನಾವು ಏನಂತ ಕರಿತೀವಿ ಒಡನಾಟ ನಡವಳಿಕೆ ಸಂವಹನ ಚರ್ಚೆ ಅಂತ ಇದೆ ಸೊ ನಮ್ಮ ಮಾತುಗಳನ್ನು ನಾವು ನಡೆಸ್ತಕ್ಕ ಮಾತುಕತೆ ಅಂತ ಇದೆಯಲ್ವ ಸೊ ಅಂದರೆ ನಾವು ಮಾತಾಡ್ತಕ್ಕಂಥದ್ದು ಅವರಿಂದ ಕೂಡ ನಮಗೆ ಪ್ರತಿಕ್ರಿಯೆ ಬರುತ್ತೆ ಸೊ ಹಾಗಾಗಿ ಇಂತಹ ಒಂದು ಸಂದರ್ಭವನ್ನು ನಾವು ಸಂವಹನ ಅಂತ ಕರಿತೀವಿ ಸೊ ಕಮ್ಯುನಿಕೇಷನ್ ಅಂತೇಳಿ ಹೇಳ್ತೇವೆ ಭಾರತದಲ್ಲಿ ಜನಗಣತಿ ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತೆ ನಿಮಗೆಲ್ಲ ಗೊತ್ತು ಹತ್ತು ವರ್ಷಗಳಿಗೊಮ್ಮೆ ನಡೆಯುತ್ತೆ ಎರಡು ಸಾವಿರದ ಒಂದರಲ್ಲಿ ನಡೆದಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನಗಣತಿ ನಡೆಯುತ್ತೆ ಸೊ ಈಗ ನಮ್ಮ ಭಾರತದ ಜನಸಂಖ್ಯೆ ಎಷ್ಟಿದೆ ಅಂತ ನಮಗೆ ಬೇಕು ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸುವಿಗೆ ನೋಡ್ಬೋದು ಆಗ ಎಷ್ಟು ಜನಸಂಖ್ಯೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಹತ್ತು ವರ್ಷಗಳಿಗೊಮ್ಮೆ ಜನಸಂಖ್ಯೆ ಜನಗಣತಿ ನಡೆಯುತ್ತೆ ಭೂಕಂಪನದ ತೀವ್ರತೆ ಮತ್ತು ಪ್ರಮಾಣವನ್ನು ಅಳೆಯುವಂಥ ಮಾಪಕ ಇದಾಗಿದೆ ಸೊ ಹಿಂದೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದೊಂದು ಪ್ರಶ್ನೆ ಪೊಲೀಸ್ ಎಕ್ಸಾಮು ಎಫ್ ಡಿ ಎಸ್ ಡಿ ಎ ಟೀಚರ್ ಪೋಸ್ಟು ಯಾವುದೇ ಪ್ರತಿ ಎಕ್ಸಾಮ್ಗೂ ಇದನ್ನು ಕೇಳೇ ಕೇಳ್ತಾ ಇದ್ರು ಸೊ ಉತ್ತರ ರಿಕ್ಟರ್ ಮಾಪಕ ಉಷ್ಣತ ಮಾಪಕ ಉಷ್ಣವನ್ನು ಅಳಲಿಕ್ಕೆ ಬಳಸ್ತಕ್ಕಂಥದ್ದು ಇರುತ್ತೆ ಸೊ ಅಂದರೆ ನಾವು ವಿಜ್ಞಾನದ ಉಪಕರಣಗಳು ಮತ್ತು ಅವುಗಳ ಉಪಯೋಗಗಳನ್ನು ಕಲಿಯೋದ್ರಿಂದ ಇಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಲಿಕ್ಕೆ ಸಹಾಯ ಆಗುತ್ತೆ ಸೊ ಸಾಧ್ಯವಾದರೆ ಅದು ಒಂದು ನಿಮಗೆ ವಿಡಿಯೋ ಕ್ಲಾಸ್ ಮುಂದಿನ ದಿನಗಳಲ್ಲಿ ಮಾಡ್ತೇನೆ ನೆಕ್ಸ್ಟು ಭಾರತದ ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾಲಯ ಅಂತಕ್ಕಂಥ ಒಂದು ಹೆಗ್ಗಳಿಕೆ ಪಡೆದಿರುವ ವಿಶ್ವವಿದ್ಯಾಲಯ ಯಾವುದು ಆಪ್ಷನ್ಸ್ ನಳಂದ ದೆಹಲಿ ಮದ್ರಾಸ್ ಬಾಂಬೆ ವಿಶ್ವವಿದ್ಯಾಲಯ ಅಂತ ಕೊಟ್ಟಿದ್ದಾರೆ ಸೊ ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದು ನಳಂದ ವಿಶ್ವವಿದ್ಯಾಲಯ ಸೊ ಇದು ತುಂಬ ಓಲ್ಡ್ ಯೂನಿವರ್ಸಿಟಿ ಭಾರತದಲ್ಲಿ ನೆಕ್ಸ್ಟು ಶ್ರವಣಬೆಳಗೊಳದಲ್ಲಿ ಏಕಶಿಲಾ ಗೊಮ್ಮಟೇಶ್ವರ ವಿಗ್ರಹ ಈ ರಾಜವಂಶಸ್ಥರ ಕೊಡುಗೆಯಾಗಿದೆ ಸೊ ಯಾರು ಶ್ರವಣಬಳಗೊಳ್ಳದಲ್ಲಿ ಏಕಶಿಲಾ ಗೊಮ್ಮಟೇಶ್ವರ ವಿಗ್ರಹವನ್ನು ಮಾಡಿದರು ಅಂತ ಹೇಳೋದಾದರೆ ಕದಂಬರು ಗಂಗರು ಶಾತವಾಹನರು ಚಾಲುಕ್ಯರು ಅಂತ ಆಪ್ಷನ್ ಇದೆ ಶ್ರವಣಬೊಳಗೊಳದ ಏಕಶಲ ಗೊಮ್ಮಟೇಶ್ವರ ವಿಗ್ರಹ ಗಂಗರ ಕಾಲದಲ್ಲಿ ರಚನೆಯಾಗಿದೆ ಸೊ ಇದನ್ನು ನಾವು ಟೆಕ್ಸ್ಟ್ ಬುಕ್ಗಳಲ್ಲಿ ಓದ್ಬೋದು ಜೊತೆಗೆ ಅಲ್ಲಿ ನಾವು ಆ ಒಂದು ಗಂಗರ ಒಂದು ಆಧಾರಗಳೇನಿದ್ದಾವೆ ಅವು ಕೂಡ ನಮಗಲ್ಲಿ ಇದಕ್ಕೆ ಪುರಾವೆ ಎಂಬಂತೆ ಸಿಕ್ಕಿದ್ದಾವೆ ನೆಕ್ಸ್ಟು ಭಾರತವನ್ನು ಒಂದು ಪರ್ಯಾಯ ದ್ವೀಪವೆಂದು ಕರೆಯಲು ಕಾರಣ ಸೊ ಪರ್ಯಾಯ ದ್ವೀಪ ಅಂತ ಯಾಕೆ ಕರೀತಾರೆ ಆಪ್ಷನ್ಸ್ ಒಂದು ಕಡೆ ಮಾತ್ರ ನೀರಿನಿಂದ ಆವೃತವಾಗಿದೆ ಎರಡು ಕಡೆ ನೀರಿಂದ ಆವೃತವಾಗಿದೆ ಮೂರು ಕಡೆ ನೀರಿಂದ ಆವೃತವಾಗಿದೆ ನಾಲ್ಕು ಕಡೆ ನೀರಿನಿಂದ ಅಂದರೆ ನೋಡಿ ಪರ್ಯಾಯ ದ್ವೀಪ ಅಂತ ಹೇಳಿದ್ರೆ ಮೂರು ಕಡೆ ನೀರಿದೆ ಭಾರತ ದಕ್ಷಿಣಕ್ಕೆ ಶ್ರೀಲಂಕಾ ಇದೆಯಲ್ಲ ಆ ಕಡೆಯೂ ಕೂಡ ನೀರಿದೆ ಪೂರ್ವ ದಿಕ್ಕು ಕೂಡ ನೀರಿದೆ ಪಶ್ಚಿಮ ಪೂರ್ವ ಪಶ್ಚಿಮಕ್ಕೂ ನೀರಿದೆ ಆದರೆ ಉತ್ತರ ದಿಕ್ಕಿಗೆ ಮಾತ್ರ ಈ ಕಡೆ ಪಾಕಿಸ್ತಾನ ಆ ಕಡೆ ಚೀನಾ ದೇಶ ನೇಪಾಳ ಈ ಥರದ ಒಂದು ದೇಶಗಳನ್ನು ನಾವು ನೋಡ್ಬೋದು ಹಾಗಾಗಿ ಇನ್ನು ಮೂರು ಕಡೆ ನೀರಿಂದ ಆವೃತವಾಗಿರೋದರಿಂದ ನಾವು ಪರ್ಯಾಯ ದ್ವೀಪ ಅಂತ ಭಾರತ ದೇಶವನ್ನು ಕರಿತೀವಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟು ಅರಣ್ಯದ ಪ್ರಮಾಣವನ್ನು ಕಡಿಮೆ ಮಾ ಕಡಿಮೆಯಾಗಿರುವುದರಿಂದ ಅರಣ್ಯದ ಪ್ರಮಾಣ ಕಡಿಮೆ ಆಗಿರೋದರಿಂದ ಅಡ್ಡ ಪರಿಣಾಮಗಳಲ್ಲಿ ಇದು ಕೂಡ ಒಂದು ಸೊ ಅಂದರೆ ಫಾರೆಸ್ಟ್ ಕಡಿಮೆ ಆಗಿರೋದ್ರಿಂದ ಏನಾಗಿದೆ ಅಂತ ಭೂಮಿಯ ಫಲವತ್ತತೆ ಹೆಚ್ಚಾಗಿದೆ ಆಹಾರದಲ್ಲಿ ಬೆಳೆಗಳಲ್ಲಿ ಬೆಲೆಗಳಲ್ಲಿ ಕಡಿಮೆಯಾಗಿದೆ ಜಾಗತಿಕ ತಾಪಮಾನ ಅಧಿಕವಾಗಿರೋದು ಅರಣ್ಯಗಳ ಉತ್ಪಾದನೆ ಲಭ್ಯ ಕಡಿಮೆಯಾಗಿದೆ ಫಾರೆಸ್ಟನ್ನು ನಾಶ ಮಾಡಿದ್ರಿಂದ ನಮಗೆ ಈಗ ಸಾಕಷ್ಟು ಪ್ರಾಬ್ಲಮ್ ಆಗಿದೆ ಏನಂತಂದರೆ ಅದು ಜಾಗತಿಕ ತಾಪಮಾನ ಅಧಿಕವಾಗಿರುತ್ತೆ ನಾನು ಆಗಲೇ ಓಝೋನ್ ಲೇಯರ್ಗಳಿಂದಲ ಅರಣ್ಯ ನಾಶದಿಂದ ಈ ಒಂದು ಕಲ್ಮಶ ಗಾಳಿ ಅಂದರೆ ಕಲುಷಿತ ಗಾಳಿ ಮೇಲೆ ಹೋಗ್ಬಿಟ್ಟು ಒಂದು ಓಝೋನನ್ನು ನಾಶ ಮಾಡ್ತಾ ಇದೆ ಹಾಗೆ ಭೂಮಿಯಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿತ್ತದೆ ಕಾರ್ಬನ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಕ ಮತ್ತು ಕಾರ್ಬನ್ ಮಾನಾಕ್ಸೈಡ್ ಆಕ್ಸೈಡ್ ಇಂಥ ಗ್ಯಾಸ್ಗಳು ಏನು ಮಾಡ್ತಾ ಇದ್ದಾವೆ ಅಂದ್ರೆ ಭೂಮಿಯ ತಾಪಮಾನವನ್ನು ಹೆಚ್ಚು ಮಾಡಿ ಜಾಗತಿಕ ತಾಪಮಾನ ಆಗ್ತಾಯಿದೆ ಸೊ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಈಗ ಆಲ್ರೆಡಿ ನೋಡ್ತಿರ್ಬೋದು ಇವತ್ತು ಮಹಾರಾಷ್ಟ್ರದಲ್ಲಿ ಎಷ್ಟು ಟೆಂಪ್ರೇಚರ್ ನಲವತ್ತ್ಮೂರು ಡಿಗ್ರಿಗಿಂತ ಜಾಸ್ತಿ ಕಲಬುರಗಿಯಲ್ಲಿ ನಲವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಇದೆ ಅಲ್ಲೆಲ್ಲ ಮೊಕ್ಕಕ್ಕೆ ತಲೆಗೆ ನೀರು ಹಾಕ್ಕೊಂಡು ಅವರು ರಸ್ತೆಯಲ್ಲಿ ಓಡಾಡುವಂಥ ಪರಿಸ್ಥಿತಿ ಬಂದಿದೆ ಇದಕ್ಕೆ ಕಾರಣ ಅರಣ್ಯ ನಾಶ ನೆಕ್ಸ್ಟ್ ಜನರು ನಿರ್ಬಂಧಿತವಾದಂತಹ ಸ್ವತಂತ್ರವನ್ನು ಹೊಂದಿರುವ ಸಾಂವಿಧಾನಿಕ ವ್ಯವಸ್ಥೆ ಇದಾಗಿದೆ ಅಂದರೆ ನಿರ್ಬಂಧಿತವಾದ ಸ್ವತಂತ್ರವನ್ನು ಹೊಂದಿರುವ ಸಾಂವಿಧಾನಿಕ ವ್ಯವಸ್ಥೆ ಯಾವುದು ಅಂದರೆ ನಿರ್ಬಂಧಿತವಾದ ಸ್ವತಂತ್ರ ಆಪ್ಷನ್ಸ್ ರಾಜಪ್ರಭುತ್ವ ಪ್ರಜಾಪ್ರಭುತ್ವ ಕಮ್ಯುನಿಸ್ಟ್ ಸರ್ಕಾರ ಸರ್ವಾಧಿಕಾರ ಸೊ ಕಮ್ಯುನಿಸ್ಟ್ ಸರ್ಕಾರ ಇದಕ್ಕೆ ಸರಿಯಾದ ಉತ್ತರ ನಮ್ದು ಯಾವುದು ಅಂದರೆ ಪ್ರಜಾಪ್ರಭುತ್ವ ಸರ್ಕಾರ ರಾಜಪ್ರಭುತ್ವ ಇಲ್ಲ ಈಗ ಸೊ ಸರ್ವಾಧಿಕಾರಿ ಅಂದರೆ ಹಿಟ್ಲರ್ ಅಂತರ ಕಡೆ ಕೇಳಿರ್ಬೋದು ಅವರು ಸರ್ವಾಧಿಕಾರಿ ಏನು ನಿರ್ಧಾರ ತೊಗೋತಾರೋ ಅದೇ ಮೇನ್ ಸೊ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಕಮ್ಯುನಿಸ್ಟ್ ಸರ್ಕಾರ ಸರಿಯಾದಂಥ ಒಂದು ಉತ್ತರ ನೆಕ್ಸ್ಟ್ ಕ್ವಶನು ಭಾರತದಲ್ಲಿ ಹೆಚ್ಚು ಜನರು ಅನುಸರಿಸುತ್ತಿರುವ ಧರ್ಮ ಯಾವುದು ಅಂತ ಹೇಳಿದ್ರೆ ಸೊ ತುಂಬ ಜನ ಫಾಲೋಅಪ್ ಮಾಡ್ತಾ ಇರೋದು ಹಿಂದೂ ಧರ್ಮ ಇಸ್ಲಾಂ ಕ್ರೈಸ್ತ ಜೈನ ಧರ್ಮ ಎಲ್ಲ ಧರ್ಮಗಳು ಭಾರತದಲ್ಲಿದ್ದರೂ ಹಿಂದೂ ಧರ್ಮ ಅತ್ಯಂತ ಹೆಚ್ಚಾಗಿ ಜನರು ಅನುಸರಿಸುತ್ತಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ವೇದ ಎಂಬುದು ಇದಕ್ಕೆ ಹೊಂದಿಕೆಯಾಗುತ್ತದೆ ವೇದ ಅಂತಕ್ಕಂಥದ್ದು ಯಾವುದಕ್ಕೆ ಹೊಂದಿಕೆಯಾಗುತ್ತದೆ ಅಂದರೆ ವೇದ ಎಂಬ ಪದ ಋತು ಕಾಲ ಶಿಕ್ಷಾ ಜ್ಞಾನ ಅಂತ ಇದೆ ಸೊ ಇದಕ್ಕೆ ಉತ್ತರ ಜ್ಞಾನ ವೇದ ಎಂಬುದು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಇವುಗಳಲ್ಲಿ ಸಾಮಾಜೀಕರಣದ ಪ್ರತಿನಿಧಿಗಳಾಗಿರುವವು ಯಾವುವು ಸಾಮಾಜೀಕರಣದ ಪ್ರತಿನಿಧಿಗಳು ಯಾವುವು ಅಂದರೆ ಶಾಲೆ ಕುಟುಂಬ ಕಚೇರಿ ಶಾಲೆ ಕಚೇರಿ ಕುಟುಂಬ ಸ್ನೇಹಿತರ ಗುಂಪು ಕಚೇರಿ ಅಂತ ಇದೆ ಸಾಮಾಜೀಕರಣದ ಪ್ರತಿನಿಧಿಗಳಾಗಿರುವವು ಅಂದರೆ ಶಾಲೆ ಮತ್ತು ಕುಟುಂಬ ಸಾಮಾಜೀಕರಣಕ್ಕೆ ಸಂಬಂಧಪಟ್ಟಿದ್ದವು ಹಣ ಚಲಾವಣೆಗೆ ಬರುವುದಕ್ಕಿಂತ ಮುಂಚೆ ಇದ್ದಿದ್ದಂಥ ಪದ್ಧತಿ ಯಾವುದು ಅಂದರೆ ಈಗೇನು ನೋಟು ಚಲಾವಣೆ ಇದೆ ಕಾಯಿನ್ ಅದೆಲ್ಲ ಇದೆಯಲ್ಲ ಅದ್ರ ಬದಲಿಗೆ ಹಿಂದೆ ವಸ್ತು ವಿನಿಮಯ ಪದ್ಧತಿ ಇತ್ತು ಅಂದರೆ ಈ ಕೆಲಸವನ್ನು ಮಾಡಿಕೊಟ್ರೆ ಈ ವಸ್ತುವನ್ನು ತಗೊಳ್ಳೋದು ಅಂದರೆ ಒಂದು ಮನೆ ಕೆಲಸ ಏನಾದರೂ ಮಾಡಿಕೊಟ್ರು ಅಂದರೆ ಅವ್ರಿಗೆ ಒಂದು ಮೂಟೆ ಹಾಕಿ ಕೊಡೋದು ಅಥವಾ ಒಂದು ಚೀಲರಾಗಿ ಕೊಡೋದು ಆ ಥರದ ಪದ್ಧತಿ ಇತ್ತು ಅಥವಾ ಒಂದು ಬೆಳೆಯಲ್ಲಿ ಅರ್ಧ ಭಾಗ ಕೊಡೋದು ಈ ಥರ ಇತ್ತು ಬದಲಾವಣೆ ಪದ್ಧತಿ ನಾಣ್ಯ ಪದ್ಧತಿ ಕರೆನ್ಸಿ ಪದ್ಧತಿ ಇವೆಲ್ಲ ಈಗ ಬಂದಿರತಕ್ಕಂಥದ್ದು ಸೊ ಆಪ್ಷನ್ ಎ ವಿನಿಮಯ ಪದ್ಧತಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಒಂದು ದಿನ ಗಿರೀಶ್ ಬೆಂಗಳೂರು ನಗರಕ್ಕೆ ಹೋಗುತ್ತಾನೆ ಹಾಗೂ ಕೆ ಆರ್ ಮಾರ್ಕೆಟ್ಗೆ ಭೇಟಿ ನೀಡ್ತಾನೆ ಅಲ್ಲಿ ವಿವಿಧ ರೀತಿಯ ಜನರನ್ನು ಕಾಣ್ತಾನೆ ವಿವಿಧ ರೀತಿಯ ಬಟ್ಟೆಗಳನ್ನು ಧರಿಸುವುದು ವಿವಿಧ ಭಾಷೆಗಳನ್ನು ಮಾತನಾಡುವುದು ವಿವಿಧ ಜನಾಂಗಕ್ಕೆ ಸೇರುವುದು ಅದನ್ನು ನೋಡಿ ಅವನ ಒಂದು ಬೆಂಗಳೂರು ನಗರದ ಸಂಸ್ಕೃತಿ ಈ ರೀತಿ ಇದೆ ಅಂತೇಳಿ ತೀರ್ಮಾನ ಮಾಡ್ತಾನೆ ಯಾವ ರೀತಿ ಇದೆ ಅಂದರೆ ಬೇರೆ ಬೇರೆ ಥರದ ಬಟ್ಟೆ ಬೇರೆ ಬೇರೆ ಥರದ ಜನ ಬೇರೆ ಬೇರೆ ಭಾಷೆ ಇದೆಲ್ಲ ನೋಡಿದಾಗ ಭಾರತೀಯ ಸಂಸ್ಕೃತಿ ಏಕರೀತಿಯ ಸಂಸ್ಕೃತಿ ಬಹು ಸಂಸ್ಕೃತಿ ಮತ್ತು ಆಂಗ್ಲ ಸಂಸ್ಕೃತಿ ಅಂತ ಇದೆ ಸೊ ಆಪ್ಷನ್ ಬಹು ಸಂಸ್ಕೃತಿ ಅಂದರೆ ವಿವಿಧತೆಯಲ್ಲಿ ಏಕತೆ ನಮ್ಮ ದೇಶದಲ್ಲಿರತಕ್ಕಂಥದ್ದು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟು ಗ್ಲ್ಯಾಡಿಯೇಟರ್ಗಳು ಎಂದು ಕರೆಯಲ್ಪಡುವವರು ಯಾರು ಗ್ಲ್ಯಾಡಿಯೇಟರ್ ಅಂತ ಹೇಳಿದರೆ ರೋಮನಿನ ಕುಸ್ತಿಪಟಗಳನ್ನು ಗ್ಲ್ಯಾಡಿಯೇಟರ್ ಅಂತೇಳಿ ನಾವು ಕರಿತೀವಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ನಾವು ಪೌರತ್ವವನ್ನು ಪಡೆದಿರುವ ವಿಧಾನ ಇದಾಗಿದೆ ನಾವು ಪೌರತ್ವ ಪಡೆದಿರುವಂಥ ವಿಧಾನ ಯಾವುದು ಅಂದರೆ ಜನ್ಮದತ್ತ ಪೌರತ್ವ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಓದಿ ಇಲ್ಲೇ ಇರೋದರಿಂದ ನಾವು ಜನ್ಮದತ್ತ ಪೌರತ್ವವನ್ನು ಪಡೆದಿದ್ದೀವಿ ಸೊ ಹೀಗೆ ಬ್ಲಡ್ ರಿಲೇಷನ್ಶಿಪ್ ಅಂದರೆ ಇಲ್ಲಿ ಹುಟ್ಟಿರತಕ್ಕಂಥವ್ರು ಹೋಗಿರ್ತಾರೆ ಅವ್ರ ರಿಲೇಷನ್ಶಿಪ್ ಮೇಲೆ ಬ್ಲಡ್ ರಿಲೇಷನ್ಶಿಪ್ಪು ಸೊ ಅವರೇ ಒಂದು ರಿಜಿಸ್ಟರ್ ಮಾಡಿ ಪಡೆದಿರ್ತಕ್ಕಂಥ ನೋಂದಣಿ ಪೌರತ್ವ ಸಹಜ ಪೌರತ್ವ ಇದು ಬರೋದಿಲ್ಲ ಸೊ ಈಗ ಪೌರತ್ವದಲ್ಲಿ ಅಂದರೆ ಭಾರತ ದೇಶದಲ್ಲಿ ಇರತಕ್ಕಂಥ ನಾಗರಿಕರ ಹಕ್ಕು ಪೌರತ್ವ ಅದು ನಮಗೆ ಬಂದಿರೋದು ಜನ್ಮದತ್ತ ಪೌರತ್ವ ಸೊ ಹೀಗೆ ಸಮಾಜ ವಿಜ್ಞಾನದಿಂದ ಅನೇಕ ಪ್ರಶ್ನೆಗಳನ್ನು ಕೇಳಿತಾರೆ ಇನ್ನು ಡಿಸ್ಕ್ರಿಪ್ಟಿವ್ ಟೈಪ್ ಬೇಸಿಕ್ ಕ್ವಶನ್ಸನ್ನು ನಿಮಗೆ ಬೇಕು ಅಂದರೆ ನಾನು ಹೇಳ್ತೇನೆ ಸೊ ಅವನ್ನು ನೀವು ಪೆನ್ನು ಪೇಪರ್ ತೊಗೊಂಡು ನೋಟ್ ಮಾಡ್ಕೊಳ್ಳಿ ಫಾಸ್ಟ್ ಹೇಳ್ತೇನೆ ವಿಡಿಯೋವನ್ನು ನೀವು ರಿವೈಸ್ ಮಾಡಿ ನೋಡ್ಕೊಂಡು ಬರ್ಕೊಳ್ಳಿ ಸಾಧ್ಯ ಇವಕ್ಕೆಲ್ಲ ನೀವು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಡಿಸ್ಕ್ರಿಪ್ಟಿವ್ ಟೈಪ್ ಪರೀಕ್ಷೆಯನ್ನು ಬರಲಿಕ್ಕೆ ಸಾಧ್ಯ ಆಗುತ್ತೆ ಸಹಾಯ ಆಗುತ್ತೆ ಪೌರರ ಕರ್ತವ್ಯಗಳನ್ನು ಪಟ್ಟಿ ಮಾಡಿ ಮಾರುತಗಳ ವಿಧಗಳನ್ನು ಪಟ್ಟಿ ಮಾಡಿ ಹಾಗೆ ಹರಪ್ಪ ನಾಗರಿಕತೆಯ ವಿಶೇಷ ಲಕ್ಷಣಗಳನ್ನು ಪಟ್ಟಿ ಮಾಡಿ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ ನಕ್ಷೆ ಬರೆದು ಇವುಗಳನ್ನು ಗುರುತಿಸಿ ಬೆಂಗಳೂರು ಹಿಮಾಲಯ ಪರ್ವತಗಳು ಕಾವೇರಿ ನದಿ ಮಧ್ಯಪ್ರದೇಶ ಇತ್ಯಾದಿಗಳು ನಂತರ ಮಾನವನಿಗೆ ಭಾಷೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ಗುಪ್ತರ ಕಾಲದ ವೈಜ್ಞಾನಿಕ ಕೊಡುಗೆಗಳನ್ನು ತಿಳಿಸಿ ನೈಸರ್ಗಿಕ ಸಂಪನ್ಮೂಲಗಳ ಅನುಕೂಲಗಳನ್ನು ಪಟ್ಟಿ ಮಾಡಿ ನೆಕ್ಸ್ಟ್ ಅಮ್ಮೂರ್ ರಬಿಯ ಕಾನೂನು ಬಗ್ಗೆ ವಿವರಿಸಿ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಸಂಚಾರಿ ಅಂಗಡಿಗಳ ವಿಧಗಳು ಯಾವುವು ಸೊ ಈ ರೀತಿಯಾದ ಪ್ರಶ್ನೆಗಳು ನಿಮಗೆ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಎರಡು ಮಾರ್ಸಿಗೆ ಡಿಸ್ಕ್ರಿಪ್ಟಿವ್ ಎಕ್ಸಾಮಿನೇಷನನ್ನು ನಿಮಗೆ ಕೇಳೋ ಸಾಧ್ಯತೆ ಇರುತ್ತೆ ಸೊ ಎಲ್ಲವನ್ನು ಆನ್ಸರ್ ಮಾಡಿ ಸೊ ಬೇಗ ತಯಾರಿ ನಡೆಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿದರೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಆಗುವಂಥ ಅವಶ್ಯಕತೆ ಇಲ್ಲ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು